मैडम मैडम रात्रि ना नो ऐनप निम् कसबिन लक्षणवे अंत ऊरी मन कत्लामने तुटती सरी मैडम एचरवर्गू नन कलस आगलो मने बरवरे मद्लू मैडम न भेटी आगे आमेल प्रकार ना नडकोती पर्वागिल्वे देश मटद हिड़ू मेल मटद वर्गू एलू करारुवाक व्यवस्थे हूक ಎಲ್ಲೂ ಕಾಣಲಿಲ್ಲ ಈ ತಾರಾದೇವಿ ಮನೆಯಲ್ಲಿ ಇದೆಯಲ್ಲಪ್ಪ ಏ ಯಾರು ಕಿತ್ಕೊಳ್ಳೋದು ಸಿಗರು ಯಾರು ಅವರು ಕಸ್ಟಮರ್ ನಮಸ್ಕಾರ ನಮಸ್ಕಾರ ಕುಕ್ಕುಳಿ ಅದೊಳಗೆ ಏನು ಇದು ನೀವು ಇಡಿರಿ ನೀವು ಒಳಗೆ ಇಲ್ಲ ನೀವು ಬಿಡಬೇಕು ನೀವು ಒಳಗೆ ನೀವು ಇಡಿರಿ ನೀವು ಈ ಮಧ್ಯ ಒಳಗೆ ಹಾಕ್ರಿ ನೋಡಿ ಮೊದಲು ಹುಡುಗಿಯರ ನಾನು ನೋಡಿ ನಿಮಗೆ ಯಾವ ಹುಡುಗಿ ಇಷ್ಟವಾಗುತ್ತೋ ಅವಳ ಗ್ರೇಡ್ಗೆ ತಕ್ಕ ಹಾಗೆ ದುಡ್ಡು ಇಟ್ಕೊಳ್ಳೋದು ನಮ್ಮ ವ್ಯಾಪಾರ ಧರ್ಮ ದುಡ್ಡು ನೋಡಿದ ತಕ್ಷಣ ತೆರಿಗೆ ಜಾತವ್ರು ಅಲ್ಲ ನಾವು ಪರವಾಗಿಲ್ಲದೆ ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರ ನಡೆಸೋ ಕೋಟ್ಯಾಧೀಶರಲ್ಲಿ ಎಲ್ಲಾದರೂ ಒಂದಿಷ್ಟು ವ್ಯಾಪಾರ ಧರ್ಮ ಇದೆಯೇ ಅಂತ ಹುಡುಕಿದೆ ಎಲ್ಲೂ ಕಾಣಲಿಲ್ಲ ಈ ತಾರಾದೇವಿ ವ್ಯಾಪಾರದಲ್ಲಿದೆಯಲ್ಲಪ್ಪ ತಾರಾದೇವಿಗೆ ಜೈ ಕೂತ್ಕೊಳ್ಳಿ ಥ್ಯಾಂಕ್ ಯು ತಾರಾದೇವಿಯವರು ಸಾಯೋದಕ್ಕೆ ಮುಂಚೆ ಒಬ್ಬ ಹಿಂದೂ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ಬರಬೇಕು ಅಂತ ಆಸೆ ಪಡ್ತಾರೆ ಒಬ್ಬ ಮುಸ್ಲಿಂ ಮೆಕ್ಕಾಗೆ ಹೋಗಿ ಬರಬೇಕು ಅಂತ ಆಸೆ ಇರುತ್ತೆ ಒಬ್ಬ ಕ್ರಿಶ್ಚಿಯನ್ ಜೆರುಸಲಂ ಹೋಗಿ ಬರಬೇಕು ಅಂತ ಆಸೆ ಇದೆ ಆದರೆ ಈ ಚೋಕಿರು ನನ್ನ ಸ್ನೇಹಿತರಿಗೆ ತಮ್ಮ ಯೌವನ ತಾಯುವುದಕ್ಕೆ ಮುಂಚೆ ಒಂದು ಸಾರಿ ತಾರಾದೇವಿ ಅಮರಾವತಿ ಹೋಗಿ ಬರಬೇಕು ಅನ್ನೋ ಆಸೆ ನಾನು ಬೇಕಾದಷ್ಟು ಮನೆ ಹೊಕ್ಕಿದ್ದೀನಿ ಆದರೆ ನನಗೂ ನನ್ನ ಯೌವನ ತಾಯುವುದಕ್ಕೆ ಮುಂಚೆ ಒಂದು ಸಾರಿ ನಿಮ್ಮ ಮನೆ ಹೋಗಬೇಕು ಅಂತ ಹಾಟ ಆಗಿಬಿಡ್ತು ನೀವು ಗಂಡು ಅದಕ್ಕೆ ಆದರೆ ನಿಮ್ಮ ವ್ಯವಹಾರ ತುಂಬಾ ದುಬಾರಿ ನಾಲ್ಕು ಫಿಗರ್ಗಿಂತ ಕಡಿಮೆ ಇಲ್ಲ ಅದಕ್ಕೆ ನಾನು ನಾಲ್ಕು ಪ್ಯಾಕೆಟ್ ಸಿಗರೇಟ್ನಿಂದ ಎರಡು ಪ್ಯಾಕೆಟ್ ಆರು ಬಾಟ್ಲಿಂದ ಎರಡು ಬಾಟ್ಲಿ ಜೊತೆಗೆ ಹೆಂಡತಿಗೆ ಸುಳ್ಳು ಮಕ್ಕಳು ತಿನ್ನೋ ಚಾಕ್ಲೇಟ್ ಐಸ್ ಕ್ರೀಮ್ಗೆಲ್ಲ ಕೋತ ಸ್ನೇಹಿತರಿಗೆ ಕೊಡಬೇಕಾದ ನಾಲ್ಕು ನಾಮ ಇಷ್ಟೆಲ್ಲ ಮಾಡಿ ನಾಲ್ಕು ಫಿಗರ್ನ ಜೋಡಿಸ್ಕೊಂಡು ಬಂದಿದ್ದೀನಿ ಈ ಅಮರಾವತಿ ಸುಖ ಪಡಬೇಕು ಅಂತ ನಿಮ್ಮ ಸುಖನೇ ನಮ್ಮ ಸುಖ ನನ್ನ ಜೊತೆಲಿರುವಾಗ ನಿಮ್ಗೇನು ಅನ್ನಿಸ್ತಾ ಇದೆ ಯುದ್ಧ ನಿಂತು ಹೋಗಿದೆ ಈಗ ಜಾತಿ ದ್ವೇಷ ವರ್ಣ ದ್ವೇಷ ಧರ್ಮದ್ವೇಷ ನಿರ್ಮೂಲವಾಗಿದೆ ಜಗತ್ತಿನಿಂದ ಹಸುವಿನ ಬಾಧೆ ತೊಲಗೋಗಿದೆ ನಮ್ಮ ದೇಶದ ಎಲ್ಲ ಮಕ್ಕಳು ಹೊಟ್ಟೆ ತುಂಬ ಹಾಲು ಕುಡಿದು ಸಂತೋಷವಾಗಿ ಕುಣಿತಾ ಇದ್ದಾರೆ ವಿಶ್ವದಲ್ಲೆಲ್ಲ ಶಾಂತಿ ನೆಲೆಸಿದೆ ಓಂ ಶಾಂತಿ ಓಂ ಶಾಂತಿ ಈಗ ಎಲ್ಲಿ ಪ್ರಪಂಚನೇ ಕಾಣಿಸ್ತಿಲ್ವಲ್ಲ ಎಲ್ಲಿ ಪ್ರಪಂಚ ಎಲ್ಲಿ ಪ್ರಪಂಚ ಇಲ್ಲಿ ಪ್ರಪಂಚ 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 ಪ್ರೊಫೆಸರ್ ಜಿ ಈ ಅನುಭವನೆಲ್ಲ ನೀವು ದೊಡ್ಡ ಕಾದಂಬರಿಯಾಗಿ ಬರೀತೀರೋ ಅಥವಾ ಸಣ್ಣ ಕಥೆಯಾಗಿ ಬರೀತೀರೋ ಕಥೆಯಾಗೂ ಬರೆಯೋದಿಲ್ಲ ಕಾದಂಬರಿಯಾಗೂ ಬರೆಯೋದಿಲ್ಲ ಈ ಮರೆಯಲಾಗದ ಅನುಭವನ ನನ್ನ ಹೃದಯದಲ್ಲಿ ನಾನು ಬಚ್ಚಿಟ್ಕೋತೀನಿ ನೋಡಿ ಇದರಲ್ಲಿ ನಿಮ್ಮ ಹಣ ಸರಿಯಾಗಿದೆಯಾ ನೋಡ್ಕೋ ಸಾರಿ ನಾನು ನಿಮ್ಮ ಹಣ ಕೊಡಲೇ ಇಲ್ಲ
ಎರಡು ಸಾವಿರ ಆಯ್ತು. ಪ್ರತಿ ತಿಂಗಳು ನಿಮ್ಮ ಕಾಲೇಜಿನಲ್ಲಿ ಸಂಬಳದ ದಿವಸ ಯಾವುದು? ಪ್ರತಿ ತಿಂಗಳು ಏಳನೇ ತಾರೀಕು. ಏಳನೇ ತಾರೀಕು ಮರಿದೆ, ನಮ್ಮ ಏಜೆಂಟ್ ಸಿಂಗಾರ ಅಲ್ಲಿಗೆ ಬರ್ತಾನೆ. ಯಾಕೆ? ಬಾಕಿ ವಸೂಲ್ ಮಾಡೋಕೆ. ಬಾಕಿ? ಹ್ಮ್, ನೀವಿನ್ನು ನನಗೆ ಮೂರ್ ಸಾವಿರ ರೂಪಾಯಿ ಬಾಕಿ. ಇದನ್ನು ಕೊಡ್ತದಕ್ಕೆ ನನಗೆ ಒಂದು ವರ್ಷ ಹಿಡಿತು. ಪ್ರೊಫೆಸರ್ ಸಾಹೇಬ್ರೆ, ಇನ್ನು ಮೇಲೆ ನೀವು ನಿಮ್ಮ ಹೆಂಡತಿಗೆ ಸುಳ್ಳು ಹೇಳೋದು ಬೇಡ, ಮಕ್ಕಳಿಗೆ ಕೊಡಿಸೋ ಐಸ್ ಕ್ರೀಮ್ ಚಾಕ್ಲೇಟ್ ನಲ್ಲಿ ಕೋಟ ಮಾಡೋದು ಬೇಡ, ಸ್ನೇಹಿತರು ಕೊಡಬೇಕಾದ ಸಾಲಕ್ಕೆ ನಾಮ ಹಾಕೋದು ಬೇಡ, ನೀವು ಈ ಮನೆಗೆ ಬರೋ ಆಸೆನೂ ಬೇಡ. ನಿಮ್ಮಂಥವ್ರಿಗೆಲ್ಲ ಈ ಮನೆ ಹೋಗಿ. ಏನ್ ವಿಚಿತ್ರ ಅಪ್ಪ ಇದು. ಪ್ರೊಫೆಸರ್ ಸಾಹೇಬ್ರೇ, ಸ್ವಲ್ಪ ನಿಂತ್ಕೊಳ್ಳಿ. ಸಿಂಗಾರು, ನಾನು ಮರ್ತಿ ಹೋಗ್ಬಿಟ್ಟಿದ್ದೆ ನೀನು ಬಕ್ಷೀಸು. ನಿಮ್ ಮೇಡಮ್ ದೊಡ್ಡ ಮನ ಫ್ರೀ ಸರ್ವಿಸ್. ವಿಶ್ವಶಾಂತಿ, ಜಗತ್ತಿನ ಸಮಸ್ಯೆಗಳನ್ನೆಲ್ಲ ಮಾತಾಡ್ತಿರಲ್ಲ, ನಿಮಗೆ ಯಾಕ್ರಿ ಕೆಚ್ಚಾಳಿ? ನಿಮ್ಮಂಥವ್ರ ಹತ್ರ ಹುಡುಗರು ಪಾಠ ಕಲಿಬೇಕಾ? ಅಯ್ಯೋ 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 ಅಯ್ಯೋ, ಆ ಕ್ಲಾಸ್ ರೂಮ್ ನಲ್ಲಿ ಪಾಠ ಹೇಳೋದಕ್ಕೂ ಈ ಬೆಡ್ರೂಮ್ ನಲ್ಲಿ ಆಟ ಆಡೋದಕ್ಕೂ ಎತ್ತಡ ಸಂಬಂಧವೋ ಹುಡುಗ? ಇದೆಲ್ಲ ಒಂದು ತರ ಚಟ ಕಣೋ ಹುಡುಗ, ಜೂಜು ಇಸ್ಬಿಟ್ಟು ಕುದುರೆ ಇದೆಲ್ಲ ಇರುತ್ತಲ್ಲ ಆ ತರ. ಚಟಕ್ಕಿರೋವರೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ತರ ಚಟ ಇದ್ದೇ ಇರುತ್ತೋ ಹುಡುಗ. ಶತ ಶತಮಾನಗಳಿಂದ ನಡ್ಕೊಂಬಂದಿರ ಈ ಕಸ್ಬಿಗೆ ನಿಮ್ಮಂತ ಗಂಡಸರ ಕಾರಣ. ತಪ್ಪಪ್ಪ ನೀನ್ ಹೇಳ್ತಾ ಇರೋದು. ಯಾಕೆ? ಈ ಮನೆ ನಡೆಸ್ತಿರೋರು ಯಾರು? ತಾರಾದೇವಿ. ಹೆಂಗ್ಸ ಗಂಡ್ಸ ಹೆಂಗ್ಸು ಮತ್ತೆ ಮುಚ್ಚು ಬಾಯ್. ಓ ಹುಡುಗ, ಹೆಣ್ಣಿನಿಂದಲೇ ಹೆಣ್ಣಿನ ಶೋಷಣೆ, ಇದು ಸಮಸ್ಯೆಯ ದುರಂತ. ನಿಲ್ಸಿ ನಿಮ್ ಲಚ್ಚರ್ನ, ನಾನೇ ನಿಮ್ ಸ್ಟೂಡೆಂಟ್ ಅಲ್ಲ, ನಿಮ್ಮಂತ ವಿದ್ಯಾವಂತರು ಇಂಥ ಸಮಸ್ಯೆ ಪರಿಹಾರಕ್ಕೆ ಹೋರಾಡಬೇಕ್ರಿ.